ಬ್ರೇಕಿಂಗ್ ನ್ಯೂಸ್ ಇದೆ. ಬಂಡಾಯದ ಶಮನಕ್ಕೆ ಸ್ವತಃ ಸಿಎಂ ಕುಮಾರಸ್ವಾಮಿ ಅಖಾಡಕ್ಕೆ ಇಳಿದಿದ್ದಾರೆ. ಜಾರಕಿಹೊಳಿ ಸಹೋದರರ ಜೊತೆ ಮಾತನಾಡೋದಕ್ಕೆ ಇದೀಗ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಸಿಎಂ ಸಂಧಾನವನ್ನು ನಡೆಸ್ತಾ ಇದ್ದಾರೆ. ರಮೇಶ್ ಜಾರಕಿಹೊಳಿ, ನಾಗೇಂದ್ರ ಸೇರಿ ಅತೃಪ್ತ ಬಣದ ಶಾಸಕರಿದ್ದಾರೆ. ಅವರ ಜೊತೆ ಮಾತುಕತೆಯನ್ನು ಆರಂಭ ಮಾಡೋರಿದ್ದಾರೆ. ಸಿದ್ದರಾಮಯ್ಯ ಜೊತೆ ನಿನ್ನೆ ನಡೆದಂಥ ಮಾತುಕತೆ ಏನು, ಸೊ ಆ ಒಂದು ಸಂಧಾನ ಪ್ರಯತ್ನ ವಿಫಲವಾಗಿದ್ದಕ್ಕೆ ಏನು ಕಾರಣ, ಸಭೆಯ ಎಲ್ಲ ವಿವರಗಳನ್ನು ಸಿಎಂ ಕುಮಾರಸ್ವಾಮಿ ಸಂಗ್ರಹಿಸ್ತಾ ಇದ್ದಾರೆ. ವಾಲ್ಮೀಕಿ ಸಮುದಾಯಕ್ಕೆ ಸಚಿವ ಸ್ಥಾನವನ್ನು ಕೊಡುವ ಭರವಸೆಯನ್ನು ಸಿಎಂ ಈಗಾಗಲೇ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಟಿವಿ ಫೈವ್ಗೆ ಲಭ್ಯ ಆಗಿದೆ. ಕಾಂಗ್ರೆಸ್ ನಾಯಕರ ಮನವೊಲಿಸಿ ನಾನೇ ಎಲ್ಲವನ್ನ ಸರಿಪಡಿಸ್ತೀನಿ ಅಂತ ಸ್ವತಃ ಸಿಎಂ ಕುಮಾರಸ್ವಾಮಿ ಈಗ ಫೀಲ್ಡ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಸ್ವಲ್ಪ ಕಾಯಿರಿ, ದುಡುಕಬೇಡಿ ಅಂತ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಜಾರಕಿಹೊಳಿ ಅವರ ಜೊತೆ ಸಿಎಂ ಕುಮಾರಸ್ವಾಮಿ. ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ವಾಲ್ಮೀಕಿ ಸಮಾಜದ ಸ್ವಾಮೀಜಿ ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ವಾಲ್ಮೀಕಿ ಸಮುದಾಯದ ಪ್ರಸನ್ನಾನಂದಪುರಿ ಸ್ವಾಮೀಜಿ ಭೇಟಿಯನ್ನು ನೀಡಿದ್ದಾರೆ. ಇದು ತಕ್ಷಣಕ್ಕೆ ಬರ್ತಾ ಇರುವಂತಹ ಮಾಹಿತಿ. ಬಂಡಾಯ ಶಮನಕ್ಕೆ ಸ್ವತಃ ಸಿಎಂ ಕುಮಾರಸ್ವಾಮಿ ಅಖಾಡ ಕೇಳಿದ್ದಾರೆ. ಎಲ್ಲೂ ಹೈಕಮಾಂಡ್ಗೆ ಹೋಗೋದು ಬೇಡ, ದೆಹಲಿಗೆ ಹೋಗೋದು ಬೇಡ, ಇಲ್ಲೇ ನಮ್ಮ ನಮ್ಮಲ್ಲೇ ಎಲ್ಲ ಭಿನ್ನಮತವನ್ನು ಬಿಕ್ಕಟ್ಟನ್ನು ಶಮನ ಮಾಡಿಕೊಳ್ಳೋಣ ಅನ್ನುವಂಥ ದೃಷ್ಟಿಯಲ್ಲಿ ಇದೀಗ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಸಿಎಂ ಕುಮಾರಸ್ವಾಮಿ ಸಂಧಾನವನ್ನು ನಡೆಸಲಿದ್ದಾರೆ. ಎಸ್, ದೃಶ್ಯದಲ್ಲಿ ನೋಡ್ತಾ ಇದ್ರಿ ಟಿವಿ ಫೈನಲ್ ಎಕ್ಸ್ಕ್ಲೂಸಿವ್ ಆಗಿ ರಮೇಶ್ ಜಾರಕಿಹೊಳಿ ಇದ್ದಾರೆ. ಹಾಗೆಯೇ ಮತ್ತೊಂದು ವಿಂಡೋದಲ್ಲಿ ನೋಡ್ತಾ ಇದ್ದೀರಿ ವಾಲ್ಮೀಕಿ ಸಮುದಾಯದ ಸ್ವಾಮೀಜಿ ಆಗಿರುವಂಥ ಪ್ರಸನ್ನಾನಂದಪುರಿ ಸ್ವಾಮೀಜಿಗಳು ಕೂಡ ಈಗ ಭೇಟಿಯನ್ನು ನೀಡ್ತಾ ಇದ್ದಾರೆ. ಸೊ ಅಂದರೆ ಇಲ್ಲಿ ಶಮನ ಆಗುತ್ತಾ ಎಲ್ಲ ಬಿಕ್ಕಟ್ಟಿಗೆ, ಅಂದರೆ ನೀವು ಏನು ಹೇಳ್ತೀರಾ ಅದಕ್ಕೆ ಸೈ, ಅದಕ್ಕೆ ಜೈ ಹೇಳ್ತಾರಾ ಮುಖ್ಯಮಂತ್ರಿ ಕುಮಾರಸ್ವಾಮಿ? ನಿಮ್ಮ ಏನು ಬೇಡಿಕೆಗಳಿದ್ದಾವೆ ಬಹುಶಃ ಅದೆಲ್ಲವನ್ನೂ ಕೂಡ ಈಡೇರಿಸುವಂತಹ ಪ್ರಯತ್ನವನ್ನು ಇಲ್ಲೇ ಮಾಡೋಣ. ಸೊ ಇದು ಯಾವುದೇ ಭಿನ್ನಮತಗಳು ಇನ್ನು ಮುಂದಕ್ಕೆ ಬೇಡ, ಸೊ ಇದಕ್ಕೆ ಇಲ್ಲಿಗೆ ಸಾಕು ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ಸಿಎಂ ಕುಮಾರಸ್ವಾಮಿ ಬಂಡಾಯ ಶಮನಕ್ಕೆ ಮುಂದಾಗಿದ್ದಾರೆ. ಕೈ ನಾಯಕರನ್ನು ನಂಬಿದ್ರೆ ಕಷ್ಟ, ಸೊ ಇನ್ನು ಮುಂದೆ ಏನೇನಾಗುತ್ತೆ ಅದೆಲ್ಲವೂ ಕೂಡ ದೆಹಲಿಗೆ ಹೋದರೆ ಬೇರೆ ರೀತಿಯದ್ದೇ ಸ್ವರೂಪ ಪಡ್ಕೊಳ್ಬಹುದು. ಸೊ ಹಾಗಾಗಿ ಆ ಬಿಕ್ಕಟ್ಟು ಅಲ್ಲಿವರೆಗೂ ಹೋಗೋದ್ರ ಬದಲು ಇಲ್ಲಿಯೇ ಅದನ್ನು ಶಮನ ಮಾಡಿಕೊಳ್ಳೋಣ. ಸೊ ಹಾಗಾಗಿ ರಮೇಶ್ ಜಾರಕಿಹೊಳಿ ಮತ್ತು ನಾಗೇಂದ್ರ ಸೇರಿದ ಹಾಗೆ ಅತೃಪ್ತ ಬಣದ ಜೊತೆ ಮಾತುಕತೆಯನ್ನು ನಡೆಸ್ತಾ ಇದ್ದರೆ ಸ್ವತಃ ಸಿಎಂ ಕುಮಾರಸ್ವಾಮಿ ಈಗ ಬಂಡಾಯ ಶಮನಕ್ಕೆ ಅಖಾಡಕ್ಕೆ ಇಳಿದಿದ್ದಾರೆ. ಎಸ್, ಇಡೀ ರಾಜ್ಯ ರಾಜಕಾರಣ ಈಗ ಒಂದು ರೀತಿಯ ಅಲ್ಲೋಲ ಕಲ್ಲೋಲವಾದಂತಹ ಪರಿಸ್ಥಿತಿ. ಒಂದು ಕಡೆ ಕೈ ನಾಯಕರು ತಮ್ಮ ಶಾಸಕರನ್ನ ಹಿಡಿದಿಟ್ಕೊಳ್ಳುವಲ್ಲಿ ವಿಫಲರಾಗ್ತಾ ಇದ್ದಾರೆ, ಆದರೆ ಅವರ ಮಾತನ್ನು ಯಾರು ಕೂಡ ಕೇಳ್ತಾ ಇಲ್ಲ, ಅಂದರೆ ಹಿರಿಯ ನಾಯಕರ ಮಾತನ್ನು ಕೂಡ ಯಾರು ಕೇಳ್ತಾ ಇಲ್ಲ. ಸೊ ಈ ಒಂದು ಬಂಡಾಯ ದೆಹಲಿಗೆ ಶಿಫ್ಟ್ ಆಗುವಂಥ ಎಲ್ಲ ಲಕ್ಷಣಗಳು ಇವತ್ತು ಸಂಜೆಗಿದ್ದಾವೆ. ಆದರೆ ಸೊ ಅದಕ್ಕೂ ಮುನ್ನವೇ ಯಾವುದೇ ಬಂಡಾಯ ಇಲ್ಲ ಅನ್ನೋದನ್ನು ತೋರಿಸ್ಕೊಡೋದಕ್ಕೆ, ಹಾಗೆಯೇ ಎಲ್ಲವನ್ನೂ ಕೂಡ ನಾವೇ ಖುದ್ದು ಫೀಲ್ಡ್ಗೆ ಎಂಟ್ರಿ ಆಗಿ ನಿವಾರಿಸೋಣ ಅಂತ ಸ್ವತಃ ಮುಖ್ಯಮಂತ್ರಿ ಇದೀಗ ಅಖಾಡಕ್ಕೆ ಇಳಿದಿದ್ದಾರೆ. ನಾಯಕರ ಜೊತೆ ಮಾತನಾಡ್ತಾ ಇದ್ದರೆ ಯಾರು ಅಸಮಾಧಾನಗೊಂಡಿದ್ದಾರೆ, ಅತೃಪ್ತರಿದ್ದಾರೆ, ಆ ಬಣದ ಶಾಸಕರನ್ನು ಮಾತನಾಡಿಸ್ತಾ ಇದ್ದಾರೆ. ಈಗಾಗಲೇ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಜಾರಕಿಹೊಳಿ ಹಾಗೆ ನಾಗೇಂದ್ರ ಅವರನ್ನು ಭೇಟಿ ಮಾಡಿದ್ದಾರೆ. ಸೊ ಎಲ್ಲವೂ ಅಂದರೆ ಸ್ವತಃ ಬಂಡಾಯ ಶಾಸಕರ ಜೊತೆ ಮಾತನಾಡ್ತಾ ಇರೋದರಿಂದ ಮುಖ್ಯಮಂತ್ರಿಯಾಗಿ ತಾವು ಕೊಡುವಂತಹ ಮಾತು, ತಮ್ಮ ಮೇಲೆ ನಂಬಿಕೆ ಇಡಿ, ನಾವು ಅದನ್ನು ಈಡೇರಿಸ್ಕೊಡ್ತೀವಿ ಅನ್ನುವಂಥ ವಿಚಾರವನ್ನು ಈಗಾಗಲೇ ಒಂದು ಸುತ್ತಿನಲ್ಲಿ ಮನದಟ್ಟು ಮಾಡಿಕೊಂಡಿದ್ದಾರೆ. ಟಿವಿ ಫೈವ್ಗೆ ಉನ್ನತ ಮಾಹಿತಿ ಲಭ್ಯ ಆಗಿದೆ ಉನ್ನತ ಮೂಲಗಳಿಂದ. ಸೊ ಇಲ್ಲಿ ಜಾರಕಿಹೊಳಿ ಸಹೋದರರ ಮಾತನ್ನು, ಅಂದರೆ ಮಾತನ್ನು ಮುಖ್ಯಮಂತ್ರಿಗಳು ಕೇಳ್ತಾರ, ಸೊ ಯಾವೆಲ್ಲ ರೀತಿಯ ಅವರು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಅದನ್ನೆಲ್ಲ ಪೂರೈಸ್ತಾರ, ಇಲ್ಲದೇ ಇದ್ದರೆ ಮುಂದೆ ಬೇರೆ ಏನೋ ದೊಡ್ಡದಾಗಿ ಬೆಳವಣಿಗೆ ಆಗುವಂಥ ನಿರೀಕ್ಷೆಗಳು ಇರೋದರಿಂದ ಅದನ್ನು ಸದ್ಯದಲ್ಲಿ ಆರಂಭದಲ್ಲಿಯೇ ಅದನ್ನು ಮುಕ್ತಾಯಗೊಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಯಾಕೆಂದರೆ ಇನ್ನು ಮುಂದೆ ಹೈಕಮಾಂಡ್ನ ಮಟ್ಟಕ್ಕೆ ಹೋದರೂ ಕೂಡ, ಹೈಕಮಾಂಡ್ನ ಮುಂದೆ ನಿಂತರೂ ಕೂಡ ಬೇರೆ ಏನಾದರೂ ರೀತಿಯ ಬೆಳವಣಿಗೆಗಳು ಆಗಬಹುದು. ಸೊ ಹಾಗಾಗಿ ಅವರು ಇಟ್ಟಿರುವಂಥ ಬೇಡಿಕೆಯನ್ನು ಪರಿಶೀಲಿಸಿ ಸೂಕ್ತವಾದಂತಹ, ಸ್ವಲ್ಪ ಹಿಂದೂ ಮುಂದಾದರೂ ಪರವಾಗಿಲ್ಲ, ಆದರೆ ಈ ಮಟ್ಟಿನ ಬಿಕ್ಕಟ್ಟಿಗೆ ಕಾರಣ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಬಂಡಾಯ ಶಮನಕ್ಕೆ ಇದೀಗ ಸಿಎಂ ಕುಮಾರಸ್ವಾಮಿ ಇಳಿದಿದ್ದಾರೆ. ಕಾಂಗ್ರೆಸ್ ನಾಯಕರನ್ನು ನಂಬಿದ್ರೆ ಕಷ್ಟ, ಯಾಕೆಂದರೆ ನಿನ್ನೆ ಒಂದು ಸುತ್ತಿನ ಮಾತುಕತೆನೇ ವಿಫಲ ಆಗಿದೆ. ಸೊ ಹಾಗಾಗಿ ಹೈಕಮಾಂಡ್ನ ಮುಂದೆ ಯಾವೆಲ್ಲ ರೀತಿ ಹೈಡ್ರಾಮಾ ನಡೆಯುತ್ತೆ ಅದನ್ನು ಹೇಳೋದಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಸ್ವತಃ ಕುಮಾರಸ್ವಾಮಿ ಇದೀಗ ಅಖಾಡಕ್ಕೆ ಇಳಿದಿದ್ದಾರೆ.